ಗಳತ್ಗಾ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿಯಲ್ಲಿ ಸಸಿ ನೆಡುವ ಕಾರ್ಯಕ್ರಮ. ಗಳತ್ಗಾ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿಯಲ್ಲಿ 50 ಹಣ್ಣಿನ ಮರಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಕೃಷಿ ಅಧಿಕಾರಿ ಗುರುರಾಜ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಒಕ್ಕೂಟ ಗಳತ್ಗಾ ಶಾಖೆಯ ಅಧ್ಯಕ್ಷೆ ಉಮಾ ಹಿರೇಮಠ್, ಸಂಗೀತಾ ರಮೇಶ್ ಕೋಳಿ, ಸೇವಾ ಪ್ರತಿನಿಧಿಗಳಾದ ಕಲ್ಪನಾ ಗೋರ್ಪಡೆ, ಪ್ರಿಯಾಂಕಾ ಕಾಂಬಳೆ, ಸಾರಿಕಾ ಕಟ್ಟಿಮಣಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಪೂಜಾ ಹೆಗಡೆ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂಜು ಕಾಂಗೆ, ಪಾಂಡು ಹಿರವೆ, ಎಸ್ಡಿಎಂಸಿ ಅಧ್ಯಕ್ಷರು, ಎಸ್ಡಿಎಂಸಿಯ ಸದಸ್ಯರು, ಗಳತ್ಗಾ ಗ್ರಾಮದ ಕನ್ನಡ ಮರಾಠಿ ಶಾಲೆಯ ಪ್ರಧಾನ ಗುರುಗಳು, ಉರ್ದು ಶಾಲೆಯ ಪ್ರಧಾನ ಗುರುಗಳು ಸೇರಿದಂತೆ ಶಿಕ್ಷಕ ವೃಂದದವರು ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಓಂ ಶ್ರೀ ಮಂಜುನಾಥಾಯ ನಮಃ. ವಿಶೇಷವಾಗಿ ಈ ಒಂದು ದಿವಸ ನಾವು ಗಳತ್ಗಾ ಗ್ರಾಮದಲ್ಲಿ ಏನು ಪರಿಸರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಮುಖ್ಯವಾಗಿ ಜೂನ್ 5ನೇ ತಾರೀಕಿನ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಒಂದು ನಾವು ಕಾರ್ಯಕ್ರಮದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಚಿಕ್ಕೋಡಿ ತಾಲೂಕಿನಾದ್ಯಂತ ಸುಮಾರು ಒಂದು 1000 ಗಿಡಗಳನ್ನು ನಾವು ನಾಟಿ ಮಾಡುವಂಥ ಗುರಿ ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಸಾಂಕೇತಿಕವಾಗಿ ಈ ಒಂದು ಗಳತ್ಕ ಶಾಲೆಯಲ್ಲಿ ಸುಮಾರು ಒಂದು 50 ಗಿಡಗಳನ್ನು ನಾಟಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಈ ವರ್ಷದ ಪರಿಸರ ಕಾರ್ಯಕ್ರಮದ ನೆಲೆಯಲ್ಲಿ ಪೂಜ್ಯ ಹೆಗ್ಗಡೆಯವರ ಆದೇಶ ಏನಿದೆ ಅಂತ ಹೇಳಿದ್ರೆ, ಕಾಡು ಪ್ರಾಣಿಗಳಿಗಾಗಿ ಕಾಡಿನಲ್ಲಿ ಹಣ್ಣು ಗಿಡಗಳನ್ನು ನಾಟಿ ಮಾಡುವಂಥ ಕಾರ್ಯಕ್ರಮ ವಿಶೇಷವಾಗಿ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಅದೇ ರೀತಿ ಈಗ ಶಾಲಾ ಮಟ್ಟದಲ್ಲಿ ಕೂಡ ನಾವು ಹಣ್ಣಿನ ಗಿಡಗಳನ್ನೇ ನಾವು ವಿತರಣೆ ಮಾಡಿ ನಾಟಿಯನ್ನು ಮಾಡಿದ್ದೇವೆ. ಅದರೊಟ್ಟಿಗೆ ಅರಣ್ಯ ಭಾಗ ಅಥವಾ ದೇವಸ್ಥಾನದ ಆವರಣಗಳಲ್ಲಿ ಕೂಡ ಹಣ್ಣಿನ ಗಿಡಗಳನ್ನ ಈ ಒಂದು ತಿಂಗಳಾವಧಿಯಲ್ಲಿ ವಿಶೇಷವಾಗಿ ನಾಟಿ ಮಾಡುವಂಥ ಅಭಿಯಾನವನ್ನು ಕೂಡ ನಾವು ಹಮ್ಮಿಕೊಂಡು ಕಾರ್ಯಕ್ರಮವನ್ನು ಮುಂದಕ್ಕೆ ನಡೆಸಲಿಕ್ಕಿದ್ದೇವೆ. ಧರ್ಮಸ್ಥಳದ ಮಹಾಸಂಸ್ಥಾನದ ದತ್ತಿಗಳಾದಂಥ ಧರ್ಮಸ್ಥಳದ ಹೆಗಡೆ ಅವರ ಮನಃಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಈ ಕರ್ನಾಟಕದಾದ್ಯಂತ ಈ ಒಂದು ಫಲ ನೀಡುವಂಥ ಗಿಡಗಳನ್ನು ಎಲ್ಲ ಕಡೆಗೆ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 5000 ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮಗಳನ್ನು ಧರ್ಮಸ್ಥಳದ ಸಂಘಟನೆ ವತಿಯಿಂದ ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಗಳತ್ಗಾ ಗ್ರಾಮದ ಕನ್ನಡ ಗಂಡು ಮಕ್ಕಳ ಶಾಲೆ ಮತ್ತು ಕನ್ನಡ ಹೆಣ್ಣು ಮಕ್ಕಳ ಶಾಲೆ, ಮರಾಠಿ ಶಾಲೆ ಮತ್ತು ಉರ್ದು ಶಾಲೆ, 4 ಶಾಲೆಗಳನ್ನು ಒಳಗೊಂಡಂತೆ ನಮ್ಮ ಆವರಣದಲ್ಲಿ ಹಣ್ಣಿನ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಆ ಧರ್ಮಸ್ಥಳದವರು ಈ ರೀತಿಯಾಗಿ ಗಿಡಗಳನ್ನು ನೆಡುವ ರೀತಿಯಲ್ಲಿ ಪರಿಸರ ಬೆಳೆಸುವಂಥ ಕಾರ್ಯಕ್ರಮದಲ್ಲಿ ತುಂಬ ಅವರು ಸಹಕಾರವನ್ನು ನೀಡಿ ಗಿಡಗಳನ್ನು ಇವತ್ತು ನಮಗೆ ವಿತರಿಸಿದ್ದಾರೆ. ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ಕೂಡ, ಅಧ್ಯಕ್ಷರು ಸದಸ್ಯರು ಇವತ್ತು ಬಂದು ಅವರ ಸಹಭಾಗಿತ್ವವನ್ನು ಹೊಂದಿ ಅವರು ನಮಗೂ ಕೂಡ ಗಿಡ ಬೆಳೆಸಲಿಕ್ಕೆ ಏನು ಸಹಕಾರ ಬೇಕಾದರೂ ಗ್ರಾಮ ಪಂಚಾಯತಿ ವತಿಯಿಂದ ನಾವು ಕೊಡ್ತೀವಿ ಅನ್ನುವಂಥ ಆಶ್ವಾಸನೆಯನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ನೀರಿಂದಿರ್ಬೋದು, ಸಂರಕ್ಷಣೆ ಇರಬಹುದು, ಆ ರೀತಿಯಾಗಿ ಗ್ರಾಮ ಪಂಚಾಯತಿ ಅವರು ಹೇಳಿದ್ದಾರೆ. ಅದರ ಜೊತೆ ಜೊತೆಗೆ ನಾವು ಎಲ್ಲ ಶಿಕ್ಷಕರು ಇವತ್ತು ಒಂದು ಪ್ರಮಾಣವನ್ನು ಏನು ಮಾಡ್ತಾ ಇದ್ದೀವಿ ಅಂದರೆ, 10 ಗಿಡಗಳನ್ನು ಬೆಳೆಸುವಂಥ ಒಂದು ದತ್ತಕ ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತು ಘೋಷಣೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಶಿಕ್ಷಕರು 10 ಗಿಡಗಳನ್ನು ನೆಟ್ಟ ಬೆಳೆಸಿ ಆ ಹಣ್ಣು ಮುಂದೆ ಬರುವಂಥ ನಮ್ಮ ಪೀಳಿಗೆಗೆ, ನಮ್ಮ ಮಕ್ಕಳಾಗ್ಬೋದು, ಗ್ರಾಮಸ್ಥರಾಗ್ಬೋದು, ಯಾರೇ ಪಡೆದುಕೊಳ್ಳಿ, ಹಣ್ಣುಗಳನ್ನು ತಿನ್ನುವಂಗೆ ನಾವು ಬೆಳೆಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ, ಧರ್ಮಸ್ಥಳದವರು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕಾಗಿ ಅವರಿಗೆ ನಮ್ಮ ಎಲ್ಲ ಶಾಲೆಗಳ ಪರವಾಗಿ, SDMC ಗ್ರಾಮ ಪಂಚಾಯತಿ ಪರವಾಗಿ, ಧರ್ಮಸ್ಥಳದ ಆ ಸಂಸ್ಥೆ ಅವರಿಗೆ, ಆ ಗುರುಮೂರ್ತಿ ಸರ್ ಅವರು ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಗೆ ಬಂದಿದ್ದಾರೆ, ಅವರಿಗೆ ಈ ಗಿಡಗಳನ್ನು ಹಂಚಿದ್ದಕ್ಕಾಗಿ ತುಂಬ ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.